ಇನ್ನೇನಿಲ್ಲ ಅಧ್ಯಕ್ಷರೇ, ನಾವು ಹೇಳಿದ್ದು ಯಾರಿಗೂ ಛೇಡಿಸಬೇಕು ಅಂತ ಅಲ್ಲ. ಇದೊಂದು ಬಹಳ ಮಹತ್ತರವಾಗಿರ್ತಕ್ಕಂತ ಕಾರ್ಯಕ್ರಮವನ್ನ ರಾಜ್ಯ ಸರ್ಕಾರ ತರ್ತಾ ಇದೆ. ಅದಕ್ಕೆ ನಿಮ್ಮ ಸಹಕಾರ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ನೀವು ಒಂದು ಅಂತಕ್ಕಂಥ ದೃಷ್ಟಿಯಲ್ಲಿ ಭಾರತ ಮಾತೆ ಅಂತೇಳಿ ನಾವೆಲ್ಲ ಕರಿತೀವಿ. ಈ ಭಾರತ ಮಾತೆ ನೆಲೆಸಿರ್ತಕ್ಕಂಥ ಈ ನಾಡಿನಲ್ಲಿ ಈ ವಿಭಿನ್ನತೆ ಯಾಕೆ, ಯಾತಕ್ಕೆ, ಯಾವ ಯಾವ ಕಾರಣಕ್ಕೋಸ್ಕರ ಈ ವಿಭಿನ್ನತೆ? ಬೇಕಾದಷ್ಟು ದಾಸ್ತಾನು ಅಕ್ಕಿನ ಇಟ್ಕೊಂಡು ಗೋಡನ್ನಲ್ಲಿ ಕೊಡ್ತೀವಿ ಎಂದು ಏನೋ ನಾವು ಪರಕೀಯರು ಅನ್ನಂಗೆ, ಯಾವುದೋ ದೇಶದಿಂದ ಬಂದಿದ್ದೀವಿ ಯಾವುದೋ ಇದರಿಂದ ಅನ್ನಂಗೆ ನಮ್ಮನ್ನ ನೀವು ಅಕ್ಕಿ ಕೊಡಕ್ ಹಾಕಲ್ಲ ಅಂತ ಹೇಳ್ಬಿಟ್ರಲ್ಲ, ನಮ್ಗೆ ಅಕ್ಕಿ ಕೊಡಕ್ ಹಾಕಲ್ಲ ಅಂತ ಹೇಳಿ ಹೇಳಿಸ್ಬಿಟ್ರಲ್ಲ. ಏನ್ ನಾವು ಮಾಡಿದ ಕರ್ಮ ಏನು ಅಂತೇಳಿ ಈ ರಾಜ್ಯದ ಒಬ್ಬ ಸಾಮಾನ್ಯ ರೈತನ ಮಗನಾಗಿ ನಾನು ಚಿಂತನೆ ಮಾಡ್ತಾ ಇದ್ದೀನಿ. ಏನಪ್ಪ ಇದಕ್ಕೋಸ್ಕರ ನಾವು ಭಾರತ ಒಕ್ಕೂಟವನ್ನು ಕಟ್ಟಬೇಕಾ? ಭಾರತ ಮಾತೆ ಒಂದೇ ಅಂತ ಹೇಳಿ ನಾವು ಕರಿಬೇಕಾ? ಭಾರತ ಮಾತೆಗೆ ಜಯವಾಗಲಿ ಅಂತ ಹೇಳಿ ನಾವು ಕರಿಬೇಕಾ? ಇದ್ರೊಳಗೆ ಕೇವಲ ಒಂದು ಹಕ್ಕಿಯನ್ನ ತಂದು ಕೊಡ್ತಕ್ಕಂತ ಧಾರಾಳವಾಗಿ ಕೊಡ್ತಕ್ಕಂತ ಒಂದು ಉದಾರವಾದಂತ ಮನಸ್ಸು ನಿಮ್ಮ ಮನಸ್ಸಿನಲ್ಲಿ ಇಲ್ವಲ್ಲ, ಈ ದೇಶದ ಒಕ್ಕೂಟ ವ್ಯವಸ್ಥೆ ಅಂತೇಳಿ ನಾವು ಕರಿಬೇಕಾ? ಭಾರತ ಮಾತೆ ಜೈ ಅಂತ ಕರಿಬೇಕಾ? ನೀವು ಭಾರತ ದೇಶದಲ್ಲಿ ಇದ್ದೀರಾ? ಇದು ಪ್ರಶ್ನೆ ಮಾಡಬಾರ್ದ? ಇದು ಸಣ್ಣ ವಿಚಾರ ಅಂತ ಕಾಣಬಹುದು, ಮುಂದೆ ಇದು ದೊಡ್ಡ ವಿಷಯ ಆಗಿ ಪರಿಣಮಿಸುತ್ತೆ. ಇದು ದೊಡ್ಡ ಪರಿಣಾಮ ಆಗಿ ಕಾಣುತ್ತೆ. ಇದು ಏನ್ ಸುಮ್ಮನೆ ಅಂತ ತಿಳ್ಕೊಂಡಿದ್ದೀರಾ? ನಿಮ್ಮ ಹತ್ರ ಇಲ್ಲದೆ ಇದ್ರೆ ನೀವು ಕೊಂಡ್ಕೊಂಡ್ಬಂದು ಕೊಡಿ ಅಂತ ಹೇಳೋದಿಲ್ಲ. ನಿಮ್ಮ ಹತ್ರ ಬೇಕಾದಷ್ಟು, ಮೊನ್ನೆ ಟೆಂಡರ್ ಕರೆದಿದ್ರಿ, ಈ ಟೆಂಡರಿಂಗ್ ಕರೆದಿದ್ರಿ, ಒಬ್ರು ಬಂದು ನಿಮ್ಮ ಅಕ್ಕಿ ಕೊಂಡ್ಕೊಳ್ಳನಿಲ್ಲ, ಒಬ್ರು ಭಾಗವಹಿಸಿಲ್ಲ. ಆ ಅಕ್ಕಿನ ಏನ್ ಮಾಡ್ತೀರಿ? ಇಂತ ಒಂದು ರಾಜ್ಯ ತಂದಿದೆ, ಒಳ್ಳೆ ಕಾನೂನು, ಒಳ್ಳೆ ಇದನ್ ತಂದಿದೆ. ಅದಕ್ಕೆ ಆ ಕಾರ್ಯಕ್ರಮಕ್ಕೆ ನಾವು ಉತ್ತೇಜನ ಕೊಟ್ಟರು, ನಾವು ಇನ್ನೂ ಸಹಕಾರ ಕೊಡ್ಬೇಕು. ನೀವು ಕೋವಿಡ್ ಅಲ್ಲಿ 5 kg ಜಾಸ್ತಿ ಕೊಟ್ಟಿವಿ, ನಾವು ಸ್ವಾಗತ ಮಾಡಲಿಲ್ಲ? ಕಷ್ಟ ಕಾಲದಲ್ಲಿ ಇದ್ದಾಗ ನಾವು ಮಾಡಲಿಲ್ಲ ನಾವು ನಿಮಗೆ ಸ್ವಾಗತನ? ಹೌದಪ್ಪ, ಕಷ್ಟ ಕಾಲದಲ್ಲಿ 5 kg ಅಕ್ಕಿ ಎಕ್ಸ್ಟ್ರಾ ಕೊಟ್ರು ಅಂತ. ಈಗ ನಾವು ಕೊಡ್ತಾ ಇದೀವಿ ಅದೇ 5 kg. ನೀವು ಸ್ವಾಗತ ಮಾಡಿ, ನೀವು ಹೇಳಿ, ನೀವು ಮತ್ತೆ ನಾವು ಯಾಕೆ ನಿಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರಬೇಕು? ಒಕ್ಕೂಟ ವ್ಯವಸ್ಥೆ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ರಿ? ಕೊಟ್ಟು ತಗೊಳ್ಳೋದನ್ನೇ ಒಕ್ಕೂಟ ವ್ಯವಸ್ಥೆ ಅಂತ ಕಾಣೋದು. ನಾವೆಲ್ಲ ಭಾರತೀಯರು ಅಂತ ಹೇಳ್ತೀವಿ, ನಾವೆಲ್ಲ ಭಾರತೀಯರೇ. ಆದ್ಮೇಲೆ ಭಾರತದ ಒಂದು ರಾಜ್ಯವಾಗಿರ್ತಕ್ಕಂಥ ಕರ್ನಾಟಕಕ್ಕೆ ಬೇಕಾದಂತ ಅಕ್ಕಿನ ಕೊಡ್ಲಿಕ್ಕೆ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ನಾವು? ಮುಂದುವರ್ಸ್ರಿ, ಇದನ್ನ ನಾನು ಮಾತಾಡಿದ್ರೆ ವಿಷಯ ಅಂತ ಹೇಳಿ ನೀವು ಗಲಾಟೆ ಮಾಡಿದ್ರೆ ನಾನೇನ್ ಮಾಡೋಣ? ನಾನು ಮಾಡಿರೋ ತಪ್ಪು ಅಂತ ಯಾರಾದ್ರೂ ಹೇಳಪ್ಪ? ನಾನು ಗಲಾಟೆಯಿಂದ ನಾನು ಮಾತಾಡೋದೆ ಹಂಗೆ ನಾನು ಮಾತಾಡ. ನಿಮಗೆ ಅದು ನೋವಾಗ್ಬಹುದು, ನಿಮ್ಮ ನಾಯಕರುಗಳಿಗೆ ನೋವಾಗ್ಬಹುದು, ನಿಮ್ಮ ದೇಶ ಆಳ್ತಕ್ಕಂಥವ್ರಿಗೆ ನೋವಾಗ್ಬಹುದು. ಇದು ಇದನ್ನೇನ್ ಸಾಮಾನ್ಯವಾಗಿ ಬಿಡ್ತೀವಿ ಅಂತ ತಿಳ್ಕೊಬೇಡಿ. ಹಾಕೊಂಡು ಅರಿತೀವಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ. ಸುಮ್ಮನೆ ಬಿಟ್ಬಿಡಕ್ಕ ಏನು 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 ಅಕ್ಕಿ ಯಾಕೆ ಕೊಡ್ಲಿಲ್ಲ ಹೇಳಿ? ಯಾಕೆ ಕೊಡ್ಲಿಲ್ಲ? ಇವ್ರಿಗೆ ಕೇಳ್ ಮಾಡ್ಬೇಕಾಯ್ತಂತೆ ನಾವು ಕಾರ್ಯಕ್ರಮ. ಚುನಾವಣೆ ಭಾಷಣ ಕುತ್ಕೊಳ್ರಿ, ಅಲ್ಲ ಆಯ್ತು ಕುತ್ಕೊಂಡ್ರಿ, ಮುಗಿಸ್ತಾರೆ ಇದೆ ಹೇಳತ್ತೀನಿ. ಅವ್ರು ಮುಗಿಸ್ತಾರೆ, ಮಾಡ್ತಾರೆ, ಕುತ್ಕೊಳ್ರಿ, ಮಾತಾಡ್ಬೇಕು. ಈಗ 5 ನಿಮಿಷದಲ್ಲಿ ಮುಗಿಸ್ತಾರೆ ಮಾತಾಡಕ್ಕಂತಾರ ಗೌಡ್ರ. ಈಗ ಮುಗಿಸ್ಬಿಡ್ರಿ ಗೌಡ್ರ. ಈಗ ಯಾರಲ್ಲ ಇವ್ರು, ಇವ್ರಿಗೆ ಅದರಿಂದ ಬಹಳ ಆಘಾತಕ್ಕೆ ಹೋಗಿದೆ. ಮಾಡೋದ್ ಮಾಡ್ಯಾರೆ, ಅಕ್ಕಿ ಕೊಡದಲ್ಲೇ ಕೆಟ್ಟ ಕೆಲಸ ಮಾಡ್ಕೊಂಡಾರೆ. ಇದು ಮುಂದೆ ದೊಡ್ಡದಾಗುತ್ತೆ ಅಂತೇಳಿ ಯಾರು ನಮ್ಮಂತಾರ ಮಾತಾಡೋದು ಮುಚ್ಚಾಕ ಕೊಡಾಡ್ತಾವ್ರಿ ಇವರು. ಏನೋ ತಿಳ್ಕೊಂಡಿದ್ದಾರೆ, ಅವ್ರಿಗೆ ಮುಗಿಸ್ತಾರೆ. ಈಗ 5 ನಿಮಿಷ ಕೂತ್ಕೊಂಡು ಆಯ್ತು. ಈಗ ಮುಂದೆ ತಗತೀವಿ, ಈಗ ನಿಲ್ಲಿಸ್ತೀವಿ ನಮ್ಮ ಕಾರ್ಯಕ್ರಮ. ಅಕ್ಕಿ ಆದ್ಮೇಲೆ ಮಾತಾಡಕ್ ಅವಕಾಶ ಕೊಟ್ಟಿದ್ದಾರೆ.
ಲೋಕಸಭಾ ಚುನಾವಣೆಗೆ ನಾವು ಅರಿತೀವಿ ಅಂತ ಹೇಳಿ ಒಂದ್ ನಿಮಿಷ ಇಷ್ಟು ವರ್ಷ ಜೆಡಿಎಸ್ ನಲ್ಲಿ ಏನ್ ಅರಿದ್ರಿ, ಈಗ ಕಾಂಗ್ರೆಸ್ ಹೋಗಿ ಏನ್ ಅರಿತೀರಿ ಅಂತ ಹೇಳಿ ಫಸ್ಟ್. ಚುನಾವಣೆ ಭಾಷಣ ಅಲ್ಲ, ಅವರು ರಾಜ್ಯಪಾಲರ ಮೇಲೆ ಭಾಷಣ ಮಾಡ್ತಾ ಇರ್ಬೇಕಾದ್ರೆ ಜನರು ಬಿಜೆಪಿ ಕಾಂಗ್ರೆಸ್ ಹೌದು ಹಿಂಗೆ ಪಾರ್ಲಿಮೆಂಟ್ ನಿಮ್ ಎನ್ಡಿಎ ಸರ್ಕಾರ ಕೆಡುತ್ತೀವಿ ನೆಕ್ಸ್ಟ್. ಆಮೇಲೆ ಮಾತಾಡ್ರಿ ನೀವು,